ಬಿಜೆಪಿ ಪಾದಯಾತ್ರೆ ವರ್ಸಸ್ ಕಾಂಗ್ರೆಸ್ ಜನಾಂದೋಲನ. ಒಂದು ಕಡೆ ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದ್ರೆ ಅದಕ್ಕೆ ಕಾಂಗ್ರೆಸ್ ಜನಾಂದೋಲನದ ಮೂಲಕ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ. ಜೊತೆಗೆ ಬಿಜೆಪಿ ಪಾದಯಾತ್ರೆಗೆ ಡಿಸಿಎಂ ಡಿಕೆಶಿ ಲೇವಡಿ ಮಾಡಿದೆ. ಇದು ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ ಅಲ್ಲ, ಪಾಪ ವಿಮೋಚನಾ ಪಾದಯಾತ್ರೆ ಅಂತ ಲೇವಡಿ ಮಾಡಿದ್ದಾರೆ ಡಿಸಿಎಂ. ಪಾಪ ಕಳೆದುಕೊಳ್ಳೋದಕ್ಕೆ ಇಬ್ಬರಿಂದಲೂ ಕೂಡ ವಿಮೋಚನಾ ಯಾತ್ರೆ ಇದು ಅಂತ ರಾಮನಗರದ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ ವಿಪಕ್ಷಗಳಿಗೆ. ಇದು ಬಿಜೆಪಿ ಜನತಾದಳ ಪಾದಯಾತ್ರೆ ಅಲ್ಲ, ಇದು ಪಾಪ ವಿಮೋಚನಾ ಪಾದಯಾತ್ರೆ. ಅವರು ಮಾಡಿರುವಂತ ಎಲ್ಲ ಪಾಪಗಳನ್ನ ವಿಮೋಚನೆ ಮಾಡಿಕೊಳ್ಳಿಕ್ಕೆ ಈ ಪಾದಯಾತ್ರೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿರೋದು ಲಜ್ಜೆಗೆಟ್ಟ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಮೂಡ ಹಗರಣದಲ್ಲಿ ಸಿಎಂ ನೇರವಾಗಿ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಟ್ಟು ಭ್ರಷ್ಟಾಚಾರದ ಹಣವನ್ನ ಹೈಕಮಾಂಡ್ಗೆ ತಲುಪಿಸಿದ್ದಾರೆ ಅಂತಲೂ ಕೂಡ ಆರೋಪಿಸಿದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹುಬ್ಬಳ್ಳಿಯಲ್ಲಿ ಸಿಎಂ ವಿರುದ್ಧ ಗುಡುಗಿದ್ದಾರೆ ಜೋಶಿ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಹಗರಣದಲ್ಲಂತೂ ಅತ್ಯಂತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಎಕ್ಸಿಸ್ಟೆನ್ಸ್ ಇಲ್ಲದೇ ಇರುವಂತಹ ಒಂದು ಲ್ಯಾಂಡ್ ಅನ್ನ ತಮ್ಮ ಹೆಸರಿಗೆ ಮಾಡಿಕೊಂಡು ಆ ನಂತರ ನನಗೆ 14 ಸೈಟ್ ಕೊಡಬೇಕು ಅಂತ ಹೇಳಿ, ಇಲ್ಲ 14 ಸೈಟ್ ವಾಪಸ್ ತೋರಿ 62 ಕೋಟಿ ರೂಪಾಯಿ ಕೊಡ್ರಿ ಅಂತ ಹೇಳುವಂತಹ ಒಬ್ಬ ಲಜ್ಜೆಗೆಟ್ಟ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಈ ಭ್ರಷ್ಟಾಚಾರದ ಹಣವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಮುಟ್ಟಿಲ್ಲ ಅಂತ ಅನ್ನೋದು ಸಿದ್ಧಗೊಳಿಸಬೇಕು ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆಯಬೇಕು. ಇಲ್ಲ ಅಂದರೆ ಈ ಭ್ರಷ್ಟತೆಯ ಪಾಲುದಾರ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಅತ್ಯಂತ ಸ್ಪಷ್ಟ ಆಗಿದೆ. ಆದ್ದರಿಂದ ಕಾಂಗ್ರೆಸ್ ಪಾರ್ಟಿ ತಕ್ಷಣ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೆಯಬೇಕು. ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ನ್ಯಾಯಾಂಗ ತನಿಖೆ ಅಂತಂದರೆ ಅದು ತಪ್ಪಿಸಿಕೊಳ್ಳಿಕ್ಕಿರುವಂತಹ ಒಂದು ದೊಡ್ಡ ರಹದಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.